ಸರ್ ಸ್ವತಃ ನೀವೇ ಬರಬೇಕು ಅಂತ ಸರ್ ಏಕೆ ಅನ್ನೋ ಚಿತ್ರತಂಡ ನಾನು ಅದೇ ತಂಡದಲ್ಲಿದ್ದೆ ಅಲ್ಲ ಸರ್ ಅಂದ್ರೆ ಪರ್ಟಿಕ್ಯುಲರ್ ಇಷ್ಟೊಂದು ಅವನ ನಿರ್ಧಾರಕ್ಕೆ ತಕ್ಷಣ ಬರಕ್ಕೆ ಯಾವ ಅಂದ್ರೆ ನಿಮ್ಮಕ್ಕೂ ಪ್ರಣ ಹಾಕೋರು ಸಮಸ್ಯೆ ಅಂತ ಬಂದ ನಾವು ಸರ್ ಒಂದೊಂದೇ ದಿವಸ ಅಂದ್ರೆ ಫಿಲ್ಮ್ ಚೇಂಬರ್ ಬಂದಿದ್ರೆ ಅಂತ ಅನ್ಸುತ್ತೆ ಹ್ಞೂ ಸರ್ ಹೇಗೆ ಅನ್ಸಲ್ಲ ತುಂಬಾ ಚೆನ್ನಾಗಿದೆ ಅದು ಸಮಸ್ಯೆ ಹೇಳ್ಕೊಂಡು ಬಂದಿದ್ದೀರಾ ಸಮಸ್ಯೆ ಇಲ್ಲ ನಮ್ಮ ರಿಕ್ವೆಸ್ಟ್ ಅಷ್ಟೇ ಇನ್ನೇನಿಲ್ಲ ಸ್ಟಾರ್ ಸಿನಿಮಾಗಳಿಗೆ ಇಂಥ ಪರಿಸ್ಥಿತಿ ಬಂದ್ರೆ ಇವಾಗ ಹೊಸ ನಟರು ಬರ್ತಾರೆ ಅವ್ರ ಸಿನಿಮಾಗಳಿಗೆ ಅದಕ್ಕೆ ಇದರಿಂದ ಒಂದು ಆಕ್ಚುಲಿ ಈಸಿ ವೇ ಆಗಲಿ ಅಂತ ಅಷ್ಟೇ ನೋಡೋದು ಇನ್ನೇನಿಲ್ಲ ಅವ್ರಿಗೆ ಒಳ್ಳೇದಾಗಲಿ ಸರ್ ಸರ್ ನಿಮ್ಮ ಹಿಂದಿನ ಸಿನಿಮಾ ಪ್ರಾಣಕ್ ರಿಲೀಸ್ ಆಗುತ್ತೆ ಲೈಕ್ ಮಾಡ್ರೆ ಬಟ್ ಇಲ್ಲಿ ಸಿನಿಮಾಗಳು ಅಲ್ಲಿ ರಿಲೀಸ್ ಮಾಡಕ್ಕೆ ಅದನ್ನ ನಿಮಗೆ ಕೇಳಬೇಕಮ್ಮ ನೀವೇ ಹೇಳಾಕ್ತಿರಲ್ಲಮ್ಮ ನೀವೇ ಅದಕ್ಕೆಲ್ಲ ಮಾಡ್ತಿರಲ್ಲಮ್ಮ ಏನಿಗೆ ಮಾಡ್ತೀರಿ ಅವ್ರಲ್ಲಿ ಮಾಡ್ತಾರಾ ಈಗ ದರ್ಶನ ತಕ್ಷಣ ಆರ್ ಆರ್ ನಗರ ಬಂದ್ರೆ ಸಿಗ್ತೀವಿ ಇನ್ನೊಬ್ರು ಇರೋ ಅಲ್ಲಿ ಹೋದ್ರೆ ಸಿಗ್ತಾರೆ ಇಲ್ಲೋದ್ರೆ ಸಿಗ್ತಾರೆ ಅವ್ರ ಕರೆಸಿ ಒಂದೇ ಒಂದ್ಸಲ ಪ್ರೆಸ್ ಮೀಟ್ ಮಾಡಿ ಮಾಡಿ ನೋಡೋಣ ನಮ್ಮವರೇ ಡಿಸ್ಟ್ರಿಬ್ಯೂಷನ್ ತಗೊಂಡ್ಬರೋದು ನಮ್ಮವರೇ ಡೇಟ್ ಸೆಟ್ ಅಪ್ ಮಾಡೋದು ನಮ್ಮವರೇ ನಮ್ಮವರೇ ಕರೆದಾಗ ಹೋಗಿ ಮಾಡ್ಬೇಕಾಗಿರೋ ಸುದ್ದಿ ಕೊಡ್ಬೇಕಾದ್ರೆ ಕರ್ತವ್ಯ ಏನಂತೂ ನಾವು ಒಪ್ಪಿದೀವಿ ಸರ್ ಪರ್ಸೆಂಟ್ ಇಲ್ಲ ಅಂತ ಹೇಳ್ತಿಲ್ಲ ನಾನೇ ಒಂದ್ ಕಡೆ ಎಲ್ಲರೂ ಬಾಹುಬಲಿ ಎಷ್ಟು ಸಲ ತೋರಿಸಿಲ್ಲ ನಮ್ ಸಿನಿಮಾ ತರ ತೋರಿಸ್ತಾರೆ ಡಿಸ್ಟ್ರಿಬ್ಯೂಟರ್ ದೊಡ್ಡ ಮಟ್ಟದಲ್ಲಿ ವೆಲ್ಕಮ್ ಕೊಡ್ತಾರೆ ನಮ್ದೇ ಕೊಡ್ತಾರೆ ಸಣ್ಣ ಪುಟ್ಟ ಹೇಳ್ತಾ ಇದ್ರಿ ಈಗ ಸರ್ ಈಗ ಅವ್ರು ಆಕ್ಚುಲಿ ಸಮಸ್ಯೆ ಹೇಳಿದಲ್ಲಿ ಬರೀ ನಾಲ್ಕು ಯಾವ್ದೋ ಸಣ್ಣ ಸಿನಿಮಾ ಇದೆ ನಿಮ್ಮಿರೋಗಳು ಬಂದ್ರೆ ನಮಗೆ ಇಲ್ಲಿ ತೊಂದರೆ ಆಗುತ್ತೆ ಗೌರಿರೋಗಳು ಬಂದ್ರೆ ತೊಂದರೆ ಕೊಡ್ತಾರ ತೊಂದರೆ ನಾವು ತಗೊಳ್ತಾ ಇಲ್ವಾ ವೇಸ್ಟ್ ಮಾಡ್ತಾ ಇದ್ರು ತಾನೆ ಫಸ್ಟ್ ನಮ್ಮಲ್ಲಿರೋರು ಕನ್ನಡಾಭಿಮಾನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ ಅವ್ರಿಗೆ ಆಕ್ಚುಲಿ ತಮಿಳ್ ಆಗ್ಲಿ ತೆಲುಗು ಆಗ್ಲಿ ಅವ್ರಿಗಿರೋಷ್ಟು ಭಾಷಾಭಿಮಾನ ನಮ್ಮಲ್ಲಿ ಒಬ್ಬರಿಗೆ ಇಷ್ಟ ಇಲ್ಲ ಅದು ನಾವು ಒಬ್ಬರ ಆಗಿ ತಮಿಳಲ್ಲಿ ಮಾತಾಡ್ತೀವಿ ತೆಲುಗು ತೆಲುಗು ಮಾತಾಡ್ತೀವಿ ಅವ್ರ ಯಾರು ಕನ್ನಡದಲ್ಲಿ ಮಾತಾಡ್ತಾರ ಸರ್ ಈಗ ದೊಡ್ಡ ಸಿನಿಮಾಗಳು ಅಂತ ಹೇಳಿದ್ರ ಆ ದೊಡ್ಡ ಸಿನಿಮಾಗಳನ್ನ ತಗೊಳ್ಳುವಂತ ದೊಡ್ಡ ನಿರ್ಮಾಪಕರೇ ಈ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಷನ್ ತಗೊಂಡು ರಿಲೀಸ್ ಮಾಡಿದಾಗ ಅವ್ರಿಗೆ ಎಲ್ಲಿ ಸರ್ ಕನ್ನಡ ಅಭಿಮಾನ ಅವರೇ ತಾನೇ ಬೇರೆಯವ್ರಿಗೆ ಸಿನಿಮಾ ನೋಡ್ಲಿ ಅಂತ ಆಗ್ತಾರ ವ್ಯವಹಾರಿಕ ಒಂದೆರಡು ಸಿನಿಮಾ ಬಿಟ್ಬಿಡೋಣ ಸರ್ ಸರ್ ಅವಾಗ ಈಗ ಅವ್ರು ಏನ್ ಕೆರಿಕೆ ಆಗಿರೋದು ಹೇಳಿ ಇವ್ರು ಬಂದು ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡ್ತಾರೆ ಇಲ್ಲಿ ಹೌದೌದು ನಾವು ಎಕ್ಸ್ಪ್ಲೋರ್ ಮಾಡ್ಬಿಟ್ರೆ ಅವ್ರು ಹಂಗೆತ್ತಾರೆ ಒಬ್ಬೊಬ್ರೆ ಒಂದೊಂದೇ ಎರಡೆರಡೆ ಸಿನಿಮಾ ನೋಡ್ಕೊಂಡ್ರು ಈಗ ಗ್ರ್ಯಾಂಡ್ ಆಗಿ ಬರ್ತಾ ಇದಾರೆ ಈಗ ನಾವು ಅದೇ ಟ್ರೈ ಮಾಡೋಣ ಆಮೇಲೆ ಒಂದೇ ಇಟ್ಟಿವಿ ಸರ್ ಈಗ ಆಕ್ಚುಲಿ ನಾವು ರಾಬರ್ಟ್ 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 ಅಲ್ಲ ಸರ್ ನಮ್ ಕಡೆ 50 ಸಿನಿಮಾ ಆಗೋಯ್ತು ನೋಡಿ ಇವತ್ ನಮ್ ಯಂಗ್ಸ್ಟರ್ಸ್ ಗಳ ಕಥೆ ಏನವ್ರು ಯಂಗ್ಸ್ಟರ್ಸ್ ಗಳು ಹೀರೋಗಳು ಬರ್ತಾವ್ರೆ ಆಚೆ ಗಿಡ ಇಟ್ಕೊಂಡ್ ಬರ್ತಾ ಇದಾರೆ ಅವ್ರಗಳಿಗೆ ಹೆಂಗ್ ಬೇ ಮಾಡೋಣ ಸರ್ ಈ ಸಮಸ್ಯೆನ ಚೇಂಬರ್ ರಾಜ್ಯ ಸರ್ಕಾರ ಎಲ್ಲ ಚಿತ್ರರಂಗ ಸರ್ ಎಲ್ಲರೂ ಕೂತ್ಕೊಂಡು ಒಂದು ಕೂತ್ಕೊಂಡು ಒಂದು ಬಗೆಹರಿಸಿದಾಗ ಆ ಸಿನಿಮಾಗಳನ್ನ ಒಂದು ಮಟ್ಟ ಹಾಕ್ಬೋದು ಮಾಡಕ್ಕಾಗಲ್ಲ ಲೆಟರ್ ಕೊಡೋಕೆ ಯಾರು ಕೊಡಲ್ಲ ಏನು ನಮ್ ಸಮಸ್ಯೆ ಲೆಟರ್ ಅಷ್ಟೇ ಕೊಡ್ಬೋದು ಇವತ್ತು ಇದು ನಾವು ಮಾಡ್ಬೇಕು ಸರ್ ಅಷ್ಟು ಒಳಗಡೆ ಸಿನಿಮಾ ವಿಚಾರ ಬಹಳ ಸೃಷ್ಟಿ ಆಗ್ತಾ ಇದೆ ಈಗಲೂ ಆಗ್ತಿದೆ ಒಟ್ಟು ಕನ್ನಡ ಭಾಷೆ ಜಾಗ ಎಲ್ಲ ಬಂದಂತೂ ಒಂದು ಸಮಸ್ಯೆ ಆಗ್ತಿದೆ ದರ್ಶನ್ ಅವರು ಇದಕ್ಕೆ ಏನಾದ್ರು ಹೇಳ್ತಾರೆ ಕುರುಕ್ಷೇತ್ರ ಸಿನಿಮಾ ತುಂಬಾನೇ ಸಕ್ಸಸ್ ಆಗಿತ್ತು ತೆಲುಗಲ್ಲಿ ಅವಾಗ ಇಲ್ಲದೆ ಇರೋ ಸಮಸ್ಯೆ ಈಗ ಯಾಕೆ ಆಗ್ತಿದೆ ಅವಾಗ ಸಾಕಷ್ಟು ಸಿನಿಮಾ ರಿಲೀಸ್ ಆಗಿದೆ ಅದೇ ನಮಗೂ ಗೊತ್ತಾಗ್ತಿಲ್ಲ ಈಗ ಅಲ್ಲ ನಿಮಗೆ ಏನು ಅನ್ಸುತ್ತೆ ಪರ್ಸನಲಿ ಆಗಿ ಅದೇ ನಮಗೆ ಗೊತ್ತಾಗ್ತಿಲ್ಲ